ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸರ್ ನಮಸ್ಕಾರ. ನೀವು ಹೊಸ ಮೂವಿ ನವರತ್ನ ಅಂತ ಮಾಡಿದ್ದೀರಾ, ಈ ಮೂವಿ ಬಗ್ಗೆ ಏನು ಹೇಳಿ ಇಷ್ಟಪಡ್ತೀರಾ? ಫಸ್ಟ್ ಇಂಪ್ರೆಷನ್ ಆಫ್ಟರ್ ಸೀನ್ ಮೂವಿ? ಇಲ್ಲ, ಆ್ಯಕ್ಚುಲಿ ಇದು ಡ್ರೀಮ್ ಅಂದರೆ ತುಂಬ ದಿನಗಳ ಕನಸು ಆಗಿದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಹೇಳಿ ತುಂಬಾ ಖುಷಿ ಆಗ್ತಿದೆ. ಏನು ಮಾತು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಿಲ್ಲ. ಸೊ ನೀವು ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಒಂದು ಮೂವಿ ನೋಡಿರ್ತಿರೋ, ಬಟ್ ಈಗ ಪಬ್ಲಿಕ್ ಜೊತೆ ನೋಡಿದಾಗ ನಿಮ್ಮ ಒಂದು ಫೀಲಿಂಗ್ ಯಾವ ಥರ ಇತ್ತು? ಪಬ್ಲಿಕ್ ರೆಸ್ಪಾನ್ಸ್ ಅನ್ನು ನಾವು ಹೇಗೆ ಫೀಲ್ ಆಗ್ತದೆ? ಆ್ಯಕ್ಚುಲಿ ಇದು ಡೈರೆಕ್ಷನ್ ನಾನೇ ಮಾಡಿದ್ದು, ಹಾಗಾಗಿ ಎಲ್ಲರಿಗಿಂತ ಹೆಚ್ಚು ಬಾರಿ ನಾನೇ ನೋಡಿದ್ದೀನಿ. ಬಟ್ ಆದರೆ ಆಡಿಯನ್ಸ್ಗೆ ಬೇರೆಯವರಿಗೆ ತೋರಿಸಿ ಆ ರಿಯಾಕ್ಷನ್ ತೊಗೊಳ್ಳೋದಿಲ್ಲ. ಆ ಮಜಾನೇ ಬೇರೆ, ಮಜಾನೇ ಬೇರೆ, 100%. ಪ್ರತಿಯೊಂದು ಸೀನ್ಗೂ ಒಂದು, ಪ್ರತಿಯೊಂದು ಡೈಲಾಗ್ಗೂ ರಿಯಾಕ್ಷನ್ಸ್ ನೋಡ್ತಾ ಇರ್ಬೋದು. ಅದರಲ್ಲೇ ನಾವು ಗೆದ್ವಿ ಅಂತ ಏನೋ ಒಂದು ಖುಷಿ ಆಗ್ತಾ ಇರುತ್ತೆ. ಓಕೆ, ಮಂಚಲ್ಲಿ ಯಾವ ಒಂದು ಕಾಮಿಡಿ ಆಗ್ಬೋದು, ಏನೋ ಒಂದು ಎಮೋಷನ್ ಆಗ್ಬೋದು, ಯಾವಾಗ ಫೀಲ್ ಆಗ್ತಿದ್ದಾರೆ ಅವಾಗ ನಾವು ಗೆಲ್ತೀವಿ. ಮತ್ತು ಈಗಾಗಲೇ ಹೆಚ್ಚಿನ ಮೂವಿಗಳು ರೀಸೆಂಟ್ಲಿ ಒಂದು ವಾರ ಹಿಂದೆ ರಿಲೀಸ್ ಆಗಿರೋ ಮೂವಿಗಳು ಸಹ ಡೈರೆಕ್ಟರ್ ಕಮ್ ಆ್ಯಕ್ಟರ್ ಆಗಿ ಫಿಲಮ್ ಮಾಡಿದ್ದಾರೆ. ಸೊ ಈ ಮೂವಿ ನೀವು ವಿಭಿನ್ನವಾಗಿ ಯಾವ ಥರ ಮಾಡಿದ್ದೀರಿ? ಇದರಲ್ಲಿ ಯೂಶ್ವಲಿ ಹೇಳಬೇಕು ಅಂದರೆ ಎಲ್ಲ ಒಂದು ಸ್ಟೋರಿ ಲೈನ್ ಮೇಲೆ ಮಾಡಿರ್ತಾರೆ. ಬಟ್ ಇದರಲ್ಲಿ ನಿಮಗೆ ಒಂದು ಸ್ಟೋರಿ ಲೈನ್ ಮೇಲೆ ಸುಮಾರು ಅಂದರೆ ಲೈಕ್ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ಕಂಪ್ಲೀಟ್ ಪ್ಯಾಕೇಜ್ ಇದೆ. ಬಟ್ ನೀವು ಕಥಾಸಂಗಮ ಅಂತ ಒಂದು ಮೂವಿ ಇದೆ ಅಂತ ಹೇಳ್ಬೋದಾ? ಕಥಾಸಂಗಮ ಅಂದರೆ ಇಟ್ಸ್ ನಾಟ್ ಲೈಕ್ ಸಪ್ರೇಟ್ ಸಪ್ರೇಟ್ ಸ್ಟೋರಿ ಅಲ್ಲ. ಒಂದು ಜರ್ನಿಯಲ್ಲಿ ಒಂದು ಏನೇನು ಬೇರೆ ಬೇರೆ ಜಾನರ್ಗಳನ್ನ ಮಿಕ್ಸ್ ಮಾಡಿರೋದು, ಹೊಸ ಥರ ಟ್ರೈ ಮಾಡಿ ನೋಡಿದ್ರೆ ನಿಮಗೆ ಈಗ ಒಂದು ವಾರದಿಂದೆ ನಿಮಗೆ ಲವ್ ಮಾಕ್ಟೇಲ್ ಅಂತ ಒಂದು ಮೂವಿ ರಿಲೀಸ್ ಆಯಿತು. ಬಟ್ ಅದಕ್ಕೆ ತುಂಬ ಥಿಯೇಟರ್ಸ್ಗಳು ಕಡಿಮೆ ಇರೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ ಬಂದಿದೆ. ಆದರೆ ಈ ವಾರ ಆ ಥರ ಕಾಂಪಿಟೇಟಿವ್ ಮೂವೀಸ್ ಜಾಸ್ತಿ ಏನು ಬಂದಿಲ್ಲ, ಸ್ವಲ್ಪ 3-4 ಮೂವಿ ಬಂದಿದೆ. ಬಟ್ ವೆರಿ ಸ್ಪೆಷಲ್ ಲೊಕೇಶನಲ್ಲಿ ಮೂವೀಸ್ ಎಲ್ಲ ರಿಲೀಸ್ ಆಗ್ತಾ ಇದೆ. ಲವ್ ಮಾಕ್ಟೇಲ್ ಅನ್ನೋದು ಪ್ರಾಬಬ್ಲಿ ಇವತ್ತು ರಿಲೀಸ್ ಆಗಿದ್ರೆ ಇನ್ನೂ ಚೆನ್ನಾಗಿ ಹೊಡೆದಿರ್ತಾರೆ. ಬಟ್ ನಿಮ್ಮ ಮೂವಿ ನವರತ್ನ ಅನ್ನೋದು ಇವತ್ತು ರಿಲೀಸ್ ಆಗಿದೆ. ಬೇರೆ ಮೂವೀಸ್ ಕಂಪೇರ್ ಮಾಡಿದ್ರೆ ನಿಮ್ಮ ಮೂವಿನ ಜನ ನೋಡಬೇಕು ಅಂತ ಯಾಕೆ ಹೇಳಿ ಇವತ್ತು? ಆ್ಯಕ್ಚುಲಿ ಏನಂತಂದರೆ ಈ ನಾರ್ಮಲ್ ಎಲ್ಲ ಸಬ್ಜೆಕ್ಟ್ಗಳು ಒಂದು ಕ್ಯಾಶುವಲ್ ಒಂದೇ ಒಂದು ಸಿಂಗಲ್ ಲೇಯರ್ ಮೇಲೇ ಹೋಗುತ್ತೆ. ಇದರಲ್ಲಿ ಬೇರೆ ಥರನೇ ಇದೆ, ಬೇರೆ ಥರನೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ತುಂಬ ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ. ಫಾರೆಸ್ಟಲ್ಲಿ ಶೂಟ್ ಮಾಡಿದ್ದೀನಿ, ನಾರ್ಮಲ್ ಫಾರೆಸ್ಟ್ ಅಲ್ಲ, ಇದು ಅಮೆಝಾನ್ ಫಾರೆಸ್ಟ್ ಅಲ್ಲ, ಒಂದು ಥಿಕ್ ಫಾರೆಸ್ಟ್ ಮಾಡಿದ್ದೀನಿ. ಇಂಡೋನೇಷ್ಯಾದಲ್ಲೆಲ್ಲ ಶೂಟ್ ಮಾಡಿದ್ದೀನಿ. ಪ್ರತಿಯೊಂದು ಫ್ರೇಮು ಕೂಡ ತುಂಬ ಬ್ಯೂಟಿಫುಲ್ ಆಗಿ ತೋರಿಸ್ತೀನಿ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಓವರಾಲ್ ನಿಮಗೆ ಕಂಟೆಂಟ್ ಕತೆ ಅನ್ನೋದೇ ಒಂದು ನಿಮಗೆ ಏನು ನೋಡ್ತಾ ಇದ್ದೀನಿ, ಯಾವುದು ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಏನು ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋವಂಥದ್ದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ವಿತ್ ಎಲ್ಲ ಸಸ್ಪೆನ್ಸ್ ಅಷ್ಟು ಜನರ ಮನಸ್ಸಿಗೆ ಇಟ್ಕೊಳ್ಳೋ ಕತೆ. ಅಂದರೆ ಈಗಷ್ಟೇ ನಾನು ಹೀರೋಯಿನ್ ಮಾತಾಡಿದಾಗ ಹೇಳಿದ್ರು, ಒಂಥರ ದಟ್ಟ ಕಾಡಲ್ಲಿ ಶೂಟ್ ಮಾಡಿದ್ವಿ. ಒಂದು ತಿಂಗಳು ಫೋನ್ ನೆಟ್ವರ್ಕೇ ಇರಲಿಲ್ಲ. ಬಟ್ ಆದರೆ ಯಾವಾಗ ಫೋನ್ ನೆಟ್ವರ್ಕ್ ಇರಲಿಲ್ಲ ಅವಾಗ 1-to-1 ಕಮ್ಯುನಿಕೇಷನ್ ಜಾಸ್ತಿ ಆಗ್ತಾಯಿತ್ತು, ಡಿಸ್ಕಸ್ ಮಾಡಲಿಕ್ಕೆ ಸಿಗ್ತಾ ಇತ್ತು ಮೂವಿ ಬಗ್ಗೆ ಅಂತ. ನಿಮಗೆ ಹೀರೋಯಿನ್ ಜೊತೆ ಪರ್ಸ್ನಲಿ ವರ್ಕ್ ಮಾಡೋದು ಹೇಗೆ? ಇಲ್ಲ, ಆ್ಯಕ್ಚುಲಿ ಫಾರೆಸ್ಟಲ್ಲಿ ಶೂಟ್ ಮಾಡೋದು ಅಂದರೆ ಇಟ್ಸ್ ಬಿಗ್ ಚಾಲೆಂಜ್ ಅಂತ. ಯಾಕೆಂದರೆ ನಾರ್ಮಲ್ ಸ್ಟುಡಿಯೋಗಳು ನಾರ್ಮಲ್ ಇಲ್ಲೆಲ್ಲ ಸ್ಟುಡಿಯೋದಲ್ಲಿ ಶೂಟ್ ಮಾಡೋದಾಗಲ್ಲ. ಯಾಕೆಂತಂದರೆ ಲೈವ್ ಅಲ್ಲಿ ಕಾರ್ಡ್ ರಿಯಲ್ ಕಾರ್ಡ್ ಅಂದರೆ ಪ್ರಾಣಿಗಳು ಪ್ರಾಬ್ಲಮ್ ಅಂದರೆ ಲೈಟಿಂಗ್ ಪ್ರಾಬ್ಲಮ್ ಮಳೆ ತುಂಬಾ ಇರುತ್ತೆ. ಅದನ್ನೆಲ್ಲ ಅದನ್ನೆಲ್ಲ ಕಮ್ ಅಕ್ರಾಸ್ ಮಾಡಿ ಮಾಡೋದು ಒಂದು ದೊಡ್ಡ ಚಾಲೆಂಜ್. ಇದನ್ನೆಲ್ಲ ತುಂಬ ಸೆನ್ಸಿಟಿವ್ ಇರ್ತಾರೆ, ಅವ್ರು ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಗ್ಬಿಟ್ಟು ಎಷ್ಟೇ ಕಷ್ಟ ಆದರೂ ತುಂಬ ಚೆನ್ನಾಗಿ ಎಂಟೈರ್ ಟೀಮ್ಗೆ ತುಂಬ ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡಿರೋದಕ್ಕೆ, ಎಂಟೈರ್ ಟೀಮ್.